ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಡೈಲಿ ಮಾರ್ನಿಂಗ್ ಕ್ಲೀನಿಂಗ್ ರೂಟೀನನ್ನು ತೋರಿಸ್ತಾ ಇದ್ದೀನಿ. ಸೊ ಪ್ರತಿದಿನ ನಾವು ಒಂದಿಷ್ಟು ಕ್ಲೀನಿಂಗ್ ಹ್ಯಾಬಿಟ್ಸನ್ನು ರೂಢಿ ಮಾಡಿಕೊಂಡ್ರೆ ಮನೆಯನ್ನು ಆದಷ್ಟು ಡೀಪ್ ಕ್ಲೀನಿಂಗ್ ಮಾಡೋದು ತಪ್ಪತ್ತೆ ಅನ್ನೋದನ್ನು ನಾನು ಯಾವಾಗಲೂ ಹೇಳ್ತಾ ಬರ್ತಾ ಇದ್ದೀನಿ. ಸೊ ಅಡುಗೆ ಮನೆ ಒಂದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಹೇಗೆ ನಾವು ಡೈಲಿ ಒಂದಷ್ಟು ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಅಡುಗೆ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ಐ ಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು. ಸೊ ಇವತ್ತಿನ ನನ್ನ ಬೆಳಗಿನ ರುಟೀನ್ ಈ ಥರ ಶುರು ಆಗಿದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನೇನು ಮಾಡ್ತೀನಿ, ಮನೆಯನ್ನೆಲ್ಲ ಒಂದ್ಸಲಿ ಕ್ಲೀನಾಗಿ ಕಸ ಗುಡಿಸಿ ಇಟ್ಕೊಳ್ತೀನಿ. ಸೊ ಇಡೀ ಮನೆಯನ್ನು ಒಮ್ಮೆ ಕ್ಲೀನಾಗಿ ಕಸ ಹೊಡೆದಿದ್ದಾದ ನಂತರ ನಾನು ಇಲ್ಲಿ ಮಂಚವನ್ನು ಬೆಡ್ಡನ್ನು ಸರಿ ಮಾಡ್ತಾ ಇದ್ದೀನಿ. ಸೊ ಬ್ಲ್ಯಾಂಕೆಟ್ಸ್ನೆಲ್ಲ ಫೋಲ್ಡ್ ಮಾಡಿ ನಂತರ ನಾನು ಇಲ್ಲಿ ಬಂದು ಈ ಥರ ಕವರ್ ಅಥವಾ ರಜಾಯಿ ಅಂತ ಹೇಳ್ಬೋದು ಅದನ್ನು ಮಾಡ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಡಿ ಐ ವೈ ಅಂದರೆ ಎರಡು ಸೀರೆಗಳನ್ನು ಬಳಸಿ ನಾನು ಮಾಡಿರುವಂಥದ್ದು. ಸೊ ಒಂದು ದಿನ ಒಂದು ಕಡೆ ಫೇಸ್ ಮಾಡೋ ರೀತಿಯಾಗಿ ನಾವು ಹಾಕ್ಬೋದು, ಇನ್ನೊಂದು ದಿನ ಇನ್ನೊಂದು ಕಡೆ ಫೇಸ್ ಮಾಡಿ ಮಾಡೋ ರೀತಿ ಹಾಕ್ಬೋದು. ಇದರ ಟ್ಯೂಟೋರಿಯಲ್ ವಿಡಿಯೋ ನಾನು ಸದ್ಯದಲ್ಲೇ ನೂಲುನಲ್ಲಿ ಪೋಸ್ಟ್ ಮಾಡ್ತೀನಿ, ಚೆಕ್ ಮಾಡ್ಬೋದು. ಹಾಗೆ ಇದನ್ನು ಬೆಡ್ ಕವರ್ ಆಗಿ ಅಷ್ಟೇ ಅಲ್ಲದೆ ಯಾರಾದರೂ ಕೆಳಗಡೆ ಕೂತ್ಕೊಳ್ಬೇಕಾದ್ರೆ ನಾವು ಅದನ್ನು ಒಂದು ಚಾಪೆ ರೀತಿಯಾಗಿ ಕೂಡ ಯೂಸ್ ಮಾಡ್ಬೋದು. ನಂತರ ನಾನೇನು ಮಾಡ್ತೀನಿ, ಟಿ ವಿ ಕ್ಯಾಬಿನೆಟ್ ಹತ್ರ ಹೋಗ್ಬಿಟ್ಟು ಟಿ ವಿ ಮೇಲೆ ಅದರ ಸುತ್ತಲೂ ಸಾಕಷ್ಟು ಧೂಳು ಕೂತಿರತ್ತಲ್ವಾ, ಆಮೇಲೆ ನಾವು ಈ ಥರ ಶೋ ಪೀಸಸ್ ಎಲ್ಲ ಇಟ್ಟಿರ್ತೀವಿ. ಸೊ ಅದು ದಿನೇ ದಿನೇ ಏನಾಗುತ್ತೆ, ಕೆಳಗಡೆ ಸಾಕಷ್ಟು ಧೂಳು ಕೂತಿರುತ್ತೆ. ನಾನು ಪ್ರತಿದಿನ ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ, ಆದರೂ ಸಹ ಅಷ್ಟೇ ಧೂಳು ಮರುದಿವಸ ಕಾಣಿಸ್ತಿರುತ್ತೆ. ಸೊ ನಿಮಗೂ ಕೂಡ ಹೀಗೇನಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಎಷ್ಟೇ ಕ್ಲೀನ್ ಇಟ್ಟರೂ ಮತ್ತೆ ಮತ್ತೆ ಧೂಳು ಆಗ್ತಾನೆ ಇರುತ್ತೆ. ನಮ್ಮ ಹೆಂಗಸರ ಕೆಲಸನೇ ಹಾಗೆ ಅಂತ ನನಗೆ ಅನಿಸುತ್ತೆ. ನೀವು ಯಾವಾಗ ಮನೆಯನ್ನು ಕ್ಲೀನಾಗಿ ಇಡ್ತೀರಾ, ನೀಟಾಗಿ ಇಡ್ತೀರಾ, ಪ್ರೆಸೆಂಟೇಬಲ್ ಆಗಿ ಇಡ್ತೀರಾ, ಆವಾಗ ಯಾರಿಗೂ ಏನೋ ಗೊತ್ತೇ ಆಗೋದಿಲ್ಲ. ಅಂದರೆ ನಾವು ಕೆಲಸ ಮಾಡಿದ್ದು ಕಾಣಿಸೋದೇ ಇಲ್ಲ. ಒಂದೆರಡು ದಿನ ನೀವು ಏನೋ ಕೆಲಸ ಮಾಡದೆ ಹಾಗೆ ಇಟ್ಕೊಳ್ಳಿ, ಆವಾಗ ಇದ್ದದ ಕೆಲಸ ನಾವು ಮಾಡಲ್ಲ ಮಾಡ್ತಿಲ್ಲ ಅಥವಾ ಮಾಡಿಲ್ಲ ಆ ದಿನ ಅನ್ನೋದು ಎದ್ದೆದ್ದು ಕಾಣಿಸುತ್ತೆ. ಸೊ ಹಾಗೆ ನಾವು ಕೆಲಸ ನೀಟಾಗಿ ಮಾಡಿಟ್ರೆ ಅದು ಕಾಣಿಸೋದಿಲ್ಲ, ಬಟ್ ಯಾವಾಗ ನಾವು ಮಾಡಿಲ್ವೋ ಅದು ಆವಾಗ ಎದ್ದೆದ್ದು ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಸೊ ಬಹುಶಃ ಇದು ಒಂದು ಈ ಮನೆ ಕ್ಲೀನಿಂಗ್ ಇರ್ಬೋದು ಅಥವಾ ಹೋಮ್ ಮೇಕರ್ಸ್ ಜಾಬ್ ಇದೆಲ್ಲ ಒಂಥರ ಥ್ಯಾಂಕ್ಲೆಸ್ ಜಾಬ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಮಗೆ ಸ್ಯಾಲರಿ ಅಂತ ಏನು ಇರೋದಿಲ್ಲ, ಫಿಕ್ಸ್ಡ್ ಆಫ್ ಅಂತ ಏನಿರೋದಿಲ್ಲ. ಹಬ್ಬ ಹರಿದಿನ ಇದ್ರೆ ಆಫೀಸ್ಗಳಿಗೆಲ್ಲ ರಜೆ ಇದ್ರೆ ನಮಗೆ ಆ ದಿನ ಕೆಲಸಗಳು ಜಾಸ್ತಿ. ಸೊ ಈ ರೀತಿಯಾಗಿ ನಾವು ಪ್ರತಿಯೊಬ್ಬ ಗೃಹಿಣಿ ಯಾರೆಲ್ಲ ಮನೆಯಲ್ಲಿರ್ತಾರೆ ಅವರು ಒಂದು ಸ್ವಲ್ಪನೂ ಗಿಲ್ಟಿ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅರ್ನಿಂಗ್ ಇಲ್ಲ ಹೇಳೋದು ಬಿಟ್ಟರೆ ಕೆಲಸಗಳು ಸಾಕಷ್ಟು ನಡೀತಿರುತ್ತೆ ಮನೆಯಲ್ಲಿ. ಸೊ ಏನು ಅಂದರೆ ಈವನ್ ಅರ್ನಿಂಗ್ ಇಲ್ಲದೇ ಇದ್ದರೂ ಏನಾಯಿತು, ನೀವು ಅಷ್ಟೇ ಒಂದು ಸಂಸಾರಕ್ಕೆ ಒಂದು ಸಪೋರ್ಟ್ ಆಗಿ ಇರ್ತೀರ. ಯಾಕಂದರೆ ಮನೆ ಗೃಹಿಣಿ ತಾನು ಮಾಡಬೇಕಾಗಿರುವ ಕೆಲಸಗಳನ್ನು ಮಾಡದೇ ಇದ್ದಾಗ ಅದೆಷ್ಟು ಅಸ್ತವ್ಯಸ್ತವಾಗತ್ತೆ ಮನೆ ಅನ್ನೋದು ಅದು ಗೊತ್ತಿರೋರಿಗೆ ಅರ್ಥ ಆಗತ್ತೆ. ಸೊ ಇಷ್ಟ ನಾನು ಇವಾಗ ಕ್ಯಾಬಿನೆಟ್ ಎಲ್ಲ ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲೆಲ್ಲಿ ಗ್ಲಾಸ್ ಇದೆ ಅಲ್ಲೆಲ್ಲ ನಾನು ವಾರಕ್ಕೊಮ್ಮೆ ಕೋಲಿನ್ ಅಥವಾ ಯಾವುದಾದ್ರೂ ಸ್ಪ್ರೇ ಸ್ಟೈನ್ ರಿಮೂವಲ್ ಸ್ಪ್ರೇ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀನಿ. ಎಲ್ಲ ಕಡೆ ಇರುವ ಕ್ಯಾಬಿನೆಟ್ಸು ಮತ್ತು ಈ ಥರ ಶೆಲ್ಫ್ಸು ಇದ್ರ ಮೇಲಿರುವ ಧೂಳನ್ನೆಲ್ಲ ತೆಗೆದುಕೊಂಡು ಆದ ನಂತರ ನಾನು ನೆಲವನ್ನು ಒರೆಸ್ಕೊಳ್ತೀನಿ, ಇಡೀ ಮನೆಯ ನೆಲವನ್ನು ಒರೆಸ್ತೀನಿ. ಇಲ್ಲಿ ನಾನು ಸ್ಟಿಕ್ ಬಳಸ್ತಾ ಇದ್ದೀನಿ, ಬಟ್ ಕೆಲವೊಮ್ಮೆ ಏನಾದರೂ ನನಗೆ ಸಿಕ್ಕಾಪಟ್ಟೆ ಬಾಡಿ ಹೆವಿ ಅನಿಸಿದ್ರೆ ಅಥವಾ ಏನಾದರೂ ಎಕ್ಸಸೈಸ್ ಬೇಕು ಬಾಡಿಗೆ ಅನಿಸಿದಾಗ ನಾನು ಸೀದಾ ಹೋಗಿ ಒಂದು ಹಳೆ ಬಟ್ಟೆಯನ್ನು ತಗೊಂಡು ಕೈಯಲ್ಲಿ ನೆಲವನ್ನು ಒರೆಸ್ತೀನಿ. ಇದರಿಂದ ಒಳ್ಳೆ ಎಕ್ಸಸೈಸ್ ಕೂಡ ಆಗುತ್ತೆ, ಹಾಗೆ ನಮಗೂ ಕೂಡ ಸಾಕಷ್ಟು ರಿಫ್ರೆಶ್ಡ್ ಫೀಲ್ ಆಗುತ್ತೆ.
ಸೊ ಅಪರೂಪಕ್ಕೊಮ್ಮೆ ಹಾಗೂ ಮಾಡ್ತೀನಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನೇನು ಮಾಡ್ತೀನಿ, ಈ ಥರ ಸ್ಟಿಕ್ಕಲ್ಲೇ ಮಾಡ್ತೀನಿ. ಇದು ಸ್ವಲ್ಪ ಟೈಮ್ ಸೇವಿಂಗ್ ಅಂತ ನಂಗೆ ಅನ್ಸುತ್ತೆ. ಇದಾದಮೇಲೆ ನಾನು ಅಪಾರ್ಟ್ಮೆಂಟೇನ ಹೊರಗಡೆ ದಿನಾ ಕೆಲಸದವರು ಬಂದು ಒರೆಸ್ಕೊಳ್ತಾರೆ, ಆದರೆ ಇದನ್ನು ನಾನು ನನ್ನ ಸಮಾಧಾನಕ್ಕೋಸ್ಕರ ಇಲ್ಲಿ ಒರೆಸ್ಕೊಳ್ತಾ ಇರೋದು. ಸೊ ನನಗೆ ಎಲ್ಲಿವರೆಗೆ ಬೇಕೋ ಅಲ್ಲಿವರೆಗೆ ನಾನು ಈ ಥರ ಕ್ಲೀನಾಗಿ ಒರೆಸ್ಕೊಳ್ತೀನಿ. ಯಾವಾಗೆಲ್ಲ ನಾನು ಮನೆಯ ನೆಲವನ್ನು ಒರೆಸ್ತೀನಿ ಆವಾಗ ತಪ್ಪದೆ ಹೊರಗಡೆ ಕೂಡ ಒರೆಸ್ಕೊಳ್ತೀನಿ. ಅದಾದ ನಂತರ ನಾನು ಇಲ್ಲಿ ರಂಗೋಲಿಯನ್ನು ಹಾಕೊಳ್ತಾ ಇದ್ದೀನಿ. ಇಡೀ ಮನೆ ಕ್ಲೀನ್ ಆದ ನಂತರ ಒಂದು ರಂಗೋಲಿಯನ್ನು ಹಾಕುವಾಗ ಎಷ್ಟು ಒಂಥರ ಏನು ಹೇಳ್ತಾರೆ, ಪಾಸಿಟಿವ್ ಫೀಲಿಂಗ್ ಬರುತ್ತೆ, ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತಂದರೆ ಒಂಥರ ಹೊಸ ಉತ್ಸಾಹ ಬರುತ್ತೆ, ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡೋದಕ್ಕೆ ಏನೋ ಉತ್ಸಾಹ ಬರುತ್ತೆ ಅಂತ ಅನ್ಸುತ್ತೆ. ನಿಮಗೂ ಕೂಡ ಹಾಗೆ ಆಗತ್ತಾ ಅಂತ ಹೇಳಿ. ಯಾಕಂದರೆ ರಂಗೋಲಿ ಬಿಡಿಸೋದು ಕೂಡ ಒಂಥರ ಸ್ಟ್ರೆಸ್ ಬರ್ಸ್ಟರ್ ಅಂತಾನೆ ಹೇಳ್ತಾರೆ. ಸೊ ನಿಮಗೆ ಬಿಡುವಾದಾಗೆಲ್ಲ ಒಂದು ಪೆನ್ನು ಕಾಗದ ತಗೊಂಡು ಈ ಥರ ಬಿಡಿಸಕ್ಕೆ ಟ್ರೈ ಮಾಡಿ ನೋಡಿ, ನಿಮಗೆ ಅನಿಸುತ್ತೆ ಎಷ್ಟು ಸ್ಟ್ರೆಸ್ ರಿಲೀಫ್ ಆಗಿ ಒಂಥರ ರಿಲೀಸ್ ಆಗಿ ಆರಾಮ್ ಅಂತ ಅನಿಸುತ್ತೆ. ಸೊ ನನಗಂತೂ ಹಾಗೆ, ಅದರಲ್ಲೂ ಈ ಬಳ್ಳಿ ರಂಗೋಲಿ ಅಂತ ಹೇಳ್ತೀವಿ ನಾವು ಇದಕ್ಕೆ, ಈ ಥರ ಬಳ್ಳಿ ರಂಗೋಲಿ ಹಾಕೋದು ಇತ್ತೀಚೆಗೆ ತುಂಬಾ ಇಷ್ಟ ಆಗ್ತಾ ಇದೆ. ಸೊ ಹಾಗೆ ನಿಮಗೆ ಯಾವ ಥರ ರಂಗೋಲಿ ಹಾಕೋದಕ್ಕೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೀ ಹ್ಯಾಂಡ್ ರಂಗೋಲಿ ಎಲ್ಲ ಹಾಕೋಷ್ಟು ನಾನು ಎಕ್ಸ್ಪರ್ಟ್ ಇಲ್ಲ, ಬಟ್ ಫ್ರೀ ಹ್ಯಾಂಡ್ ರಂಗೋಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು. ಅದರಲ್ಲೂ ಎಸ್ಪೆಷಲಿ ಕಲರಿಂಗ್ ಎಲ್ಲ ಮಾಡಿಬಿಟ್ರಂತೂ ಅಬ್ಬಾ, ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಸೊ ರಂಗೋಲಿ ಹಾಕಿದಾದ ನಂತರ ನಾನು ನೆಕ್ಸ್ಟು ಬೆಳಗಿನ ತಿಂಡಿ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ಸೊ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಲಂಚನ್ನು ನಾನು ಒಟ್ಟೊಟ್ಟಿಗೆ ಮಾಡ್ಕೊಳ್ತೀನಿ. ಸೊ ದಟ್ ಹಸ್ಬೆಂಡ್ಗೆ ಮತ್ತು ಮಗಳಿಗೆ ಟಿಫಿನ್ ತೊಗೊಂಡು ಹೋಗೋದಕ್ಕೆ ಈಸಿ ಆಗತ್ತೆ ಅಂತ ಹೇಳಿ. ಸೊ ಹಸ್ಬೆಂಡನ್ನು ಆಫೀಸ್ಗೆ ಮತ್ತು ಮಗಳನ್ನು ಸ್ಕೂಲಿಗೆ ಕಳಿಸಿದ ಆದ ನಂತರ ನಾನು ರಾತ್ರಿಗೆ ಏನು ಅಡುಗೆ ಅಂತ ನೋಡ್ತೀನಿ. ಯೂಶಲಿ ನಾವು ರಾತ್ರಿ ಹೊತ್ತು ಚಪಾತಿ ಅಥವಾ ರೋಟಿ ಈ ಥರ ಏನಾದರೂ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಜೊತೆಯಲ್ಲಿ ಯಾವುದಾದ್ರೂ ಕಾಳು ಪಲ್ಯ ಇದ್ದರೆ ತುಂಬಾ ಇಷ್ಟ ಆಗತ್ತೆ, ಒಳ್ಳೆ ಕಾಂಬಿನೇಷನ್ ಕೂಡ ಅಲ್ವಾ. ಅದಕ್ಕೋಸ್ಕರ ನಾನಿಲ್ಲಿ ಅಲಸಂದೆ ಕಾಳನ್ನು ನೆನೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನೆನೆ ಹಾಕಿ ಇಟ್ಕೊಳ್ತೀನಿ. ಸೊ ದಟ್ ರಾತ್ರಿ ಅದರದ್ದೇ ಪಲ್ಯ ಮಾಡ್ಕೊಳ್ತೀನಿ. ಅದರ ಜೊತೆ ಜೊತೆಗೆ ನಾನು ಮರುದಿವಸದ ತಿಂಡಿ ದೋಸೆ ಮಾಡೋದಕ್ಕೋಸ್ಕರ ಇಲ್ಲಿ ಅಕ್ಕಿ, ಉದ್ದಿನಬೇಳೆ ಹಾಗೆ ಮೆಂತ್ಯವನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದರ ಅಲಸಂದೆ ಕಾಳನ್ನು ಏನು ನೆನೆ ಹಾಕಿದ್ದೆ ಅದರ ಪಲ್ಯವನ್ನು ಮಾಡಕ್ಕೆ ಹೊರಟಿದ್ದೀನಿ. ಸೊ ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಹಸಿರು ಮೆಣಸು ಇವಿಷ್ಟನ್ನು ತೊಗೊಂಡಿದ್ದೀನಿ. ಈರುಳ್ಳಿ ಒಂದು ದೊಡ್ಡ ಗಾತ್ರದ ಒಂದನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು 15 ರಿಂದ 20 ಬೆಳ್ಳುಳ್ಳಿ ಹೆಸಳುಗಳನ್ನು ತೊಗೊಂಡಿದ್ದೀನಿ. ಸೊ ಇವೆಲ್ಲವನ್ನು ಹಾಕ್ಕೊಂಡು ನಾನು ಒಂದು ಹಸಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ತೀನಿ. ಜೊತೆಗೆ ಒಂದು ಕಾಲು ಕಡಿ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ, 1 ಚಮಚ ಆಗುವಷ್ಟು ಗರಂ ಮಸಾಲೆ ಪುಡಿ, ಇವಿಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕಿ ನಾನಿಲ್ಲಿ ಪೇಸ್ಟನ್ನು ರೆಡಿ ಮಾಡಿಕೊಂಡೆ. ಇವಾಗ ಒಂದು ಕುಕ್ಕರ್ ಪಾತ್ರೆಗೆ 1 ಟೇಬಲ್ ಚಮಚ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಹಾಗೆ ಕರಿಬೇವಿನ ಎಲೆಗಳು ಇದಿಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡೆ. ನಂತರ ಒಂದು ಸ್ವಲ್ಪ ಹಿಂಗು ಸೇರಿಸ್ಕೊಂಡಿದ್ದೀನಿ. ಈಗ ನಾನು ನೆನೆ ಹಾಕಿಟ್ಕೊಂಡಿದ್ದೆನಲ್ಲ ಅಲಸಂದೆ ಕಾಳು, ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ನಾನಿಲ್ಲಿ ಹೊಸದಾಗಿ ಯಾವುದೇ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಏನೂ ಬಳಸ್ತಾ ಇಲ್ಲ, ಯಾಕಂದರೆ ಪೇಸ್ಟಲ್ಲೇ ಸಾಕಷ್ಟು ಇರುತ್ತೆ. ಮತ್ತೆ ಇದು ಕುಕ್ಕರಲ್ಲಿ ಮಾಡೋದ್ರಿಂದ ನಿಮಗೆ ಬಹಳ ಬೇಗ ಪಲ್ಯ ರೆಡಿ ಆಗತ್ತೆ. ಸೊ ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದ ಮಸಾಲೆಯನ್ನು ಸೇರಿಸ್ಕೊಂಡೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಆಗುವಷ್ಟು ಸಕ್ಕರೆ ಅಥವಾ ಬೆಲ್ಲ, ಆಮೇಲೆ ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಡೈರೆಕ್ಟ್ ಆಗಿ ಹಾಕೊಂಡಿದ್ದೀನಿ. ಬಟ್ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿ ಅದರ ರಸ ತೆಗೆದು ಕೂಡ ಹಾಕೊಳ್ಬೋದು. ಈಗ ಅದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ನಾನು ಅದರಲ್ಲಿ ಕುಕ್ಕರಲ್ಲಿ 5 ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಕೆಲವೊಮ್ಮೆ ಅಲಸಂದೆ ಕಾಳು ಬೆಂದಿರೋದಿಲ್ಲ, ಆವಾಗ ನೀವು ಇನ್ನೊಂದ್ 2 ವಿಸಲ್ ಹಾಕಿಸ್ಕೊಂಡ್ರೆ ಆಯಿತು. ಇಲ್ಲಿ ಚೆನ್ನಾಗಿ ಬೆಂದಿದೆ ನೋಡಿ, ರುಚಿ ರುಚಿಯಾದ ಅಲಸಂದೆ ಕಾಳಿನ ಪಲ್ಯ ತಿನ್ನೋದಕ್ಕೆ ರೆಡಿ. ಚಪಾತಿ, ರೋಟಿ, ದೋಸೆ ನಿಮ್ಗೆ ಯಾವ್ದು ಇಷ್ಟನೋ ಅದರ ಜೊತೆ ತಿನ್ಬೋದು. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.